ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ ಇದು ಲೋಕಲ್ ಎಕ್ಸ್‌ಪ್ರೆಸ್ ನಾನು ಮಹಾರುದ್ರ ಡಾಕುಳಿಗೆ ಇದೀಗ ಮುಖ್ಯಾಂಶಗಳು ಪತಂಜಲಿ ಯೋಗ ಸಮಿತಿ ಬೀದರ್ ವತಿಯಿಂದ ಯೋಗ ವಾರಿಯರ್ಸ್ ಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಯೋಗದ ಜೊತೆ ಸ್ವದೇಶಿ ಉತ್ಪನ್ನ ಮಾಡುವುದರಲ್ಲಿ ರಾಮದೇವ್ ಬಾಬಾ ಅವರ ಪಾತ್ರ ಹಿರಿದು ಭಗವಂತ ಖೋಬಾ ಔರಾದ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮರಾವ್ ಪಾಟೀಲ್ ಪರ ಭರ್ಜರಿ ಪ್ರಚಾರ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದ ಶಾಸಕ ಈಶ್ವರ್ ಖಂಡ್ರೆ ನಿಮ್ಮ ಸೇವೆ ಮಾಡುವ ಉದ್ದೇಶ ನನ್ನದಾಗಿದೆ ಭೀಮರಾವ್ ಪಾಟೀಲ್ ಜಿಲ್ಲಾಡಳಿತದ ವತಿಯಿಂದ ಸಂವಿಧಾನ ದಿನ ಆಚರಣೆ ಪ್ರತಿಜ್ಞಾವಿಧಿ ಸ್ವೀಕಾರ ಸರ್ವರಿಗೂ ಸಮಾನತೆ ನೀಡಿದ ಭಾರತ ಸಂವಿಧಾನ ಶ್ರೇಷ್ಠ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಜಿಲ್ಲಾ ವಕೀಲರ ಸಭಾಂಗಣದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಇಡೀ ಜಗತ್ತಿನಲ್ಲಿ ಭಾರತದ ಸಂವಿಧಾನಕ್ಕೆ ವಿಶೇಷ ಗೌರವವಿದೆ ನ್ಯಾಯಮೂರ್ತಿ ಕಾಡಲೂರು ಸತ್ಯನಾರಾಯಣ ಆಚಾರ್ಯ ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ ಕಮಲ್ನಗರದಲ್ಲಿ ಪ್ರಕಾಶ್ ಖಂಡ್ರೆಯವರಿಂದ ಭರ್ಜರಿ ಪ್ರಚಾರ ಮತಯಾಚನೆ ಮಾಡಿದ ಒಂದು ಸೇವೆಗೆ ಅವಕಾಶ ನೀಡುವಂತೆ ಖಂಡ್ರೆ ಮನವಿ ವಾರ್ತೆಗಳ ವಿವರ ಪತಂಜಲಿ ಯೋಗ ಸಮಿತಿ ಬೀದರ್ ವತಿಯಿಂದ ಯೋಗದಲ್ಲಿ ನಿರಂತರ ಸಾಧನೆ ಮಾಡುತ್ತಿರುವ ಯೋಗ ವಾರಿಯರ್ಸ್ಗಳಿಗೆ ಬೀದರ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ರಾಸಾಯನಿಕ ರಸಗೊಬ್ಬರ ಸಚಿವರಾದ ಶ್ರೀ ಭಗವಂತ ಖೋಬಾ ಅವರು ಯೋಗದ ಕುರಿತು ಮಾತನಾಡುತ್ತಾ ಇಡೀ ವಿಶ್ವಕ್ಕೆ ಯೋಗದ ಕುರಿತು ಪರಿಚಯಿಸಿದ ಕೀರ್ತಿ ಯೋಗ ಗುರು ರಾಮದೇವ್ ಬಾಬಾ ಅವರಿಗೆ ಸಲ್ಲುತ್ತದೆ ಯೋಗದ ಜೊತೆಗೆ ಸ್ವದೇಶಿ ಉತ್ಪನ್ನ ಹಾಗೂ ಮಾರಾಟ ಮಾಡಿ ಜನತೆಯ ಆರೋಗ್ಯಯುತ ಜೀವನಕ್ಕೆ ಸಹಕರಿಸುತ್ತಿರುವ ರಾಮದೇವ್ ಬಾಬಾ ಅವರು ನಮ್ಮ ದೇಶದ ಹೆಮ್ಮೆ ಎಂದು ತಿಳಿಸಿದರು ಭಾರತಕ್ಕೆ ಕೊರೋನಾ ಎಂಬ ವೈರಸ್ ಹರಡಿ ಲಾಕ್ಡೌನ್ ಬಿದ್ದಾಗ ಪತಂಜಲಿ ಯೋಗ ಸಮಿತಿ ಉತ್ತಮವಾಗಿ ಸೇವೆ ಮಾಡಿದೆ ಇಡೀ ದೇಶದಾದ್ಯಂತ ಯೋಗ ಸಮಿತಿ ತನ್ನದೇ ಆದ ಶಾಖೆಯನ್ನು ಹೊಂದಿ ಯೋಗ ವಾರಿಯರ್ಸ್ಗಳಿಗೆ ಪ್ರಶಸ್ತಿಯನ್ನು ನೀಡಿ ಸ್ಫೂರ್ತಿ ನೀಡುತ್ತಿರುವ ಕಾರ್ಯ ಶ್ಲಾಘನೀಯ ಈ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಯಲಿ ನಿಮ್ಮ ಸೇವೆಗಾಗಿ ಭಾರತ ಸರ್ಕಾರದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲರೂ ಸೇರಿ ಸೇವೆ ಮಾಡೋಣ ಎಂದು ಸಚಿವರಾದ ಭಗವಂತ ಖೋಬಾ ಅವರು ಪ್ರೇರಣಾದಾಯಕ ಮಾತುಗಳನ್ನಾಡಿದರು ಖ್ಯಾತ ಯೋಗ ತರಬೇತಿದಾರರಾದ ಶ್ರೀ ಭವರ್ಲಾಲ್ ಆರ್ಯ ಅವರು ಮಾತನಾಡಿ ಕಳೆದ 15 ವರ್ಷಗಳಿಂದ ಯೋಗ ಸಾಧನೆ ಬೀದರ್ನಲ್ಲಿ ನಡೆಯುತ್ತಿದೆ ಸೇವೆ ಮಾಡುವಾಗ ಸಾಕಷ್ಟು ತೊಂದರೆಗಳು ಉದ್ಭವಿಸುತ್ತವೆ ರೋಟಿ ಖಾವೋ ಘರ್ ಕಿ ಗಾಲೆ ಖಾವೋ ಬಾಹರ್ ಕಿ ಎಂಬ ಗುರುವಿನ ಸಂದೇಶವನ್ನು ಸ್ಮರಿಸಿದರು 20 ಜನರಿಂದ ಆರಂಭವಾದ ಯೋಗ ತರಬೇತಿಯಲ್ಲಿ ಇಂದು ಕೋಟಿ ಕೋಟಿ ಜನರು ಕೈಜೋಡಿಸಿದ್ದಾರೆ ಇದು ನಿಜಕ್ಕೂ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಇದೇ ವೇಳೆ ಯೋಗ ತರಬೇತಿದಾರರಾದ ಮೆಡಲ್ ನೀಡಿ ಸತ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯರಾದ ಗಣಪತರಾವ್ ಖೋಬಾ ಎನ್ ಡಿ ರಾಮತೇರೆ ಗುರುನಾಥ್ ಕೊಳ್ಳೂರ್ ನಂದಕಿಶೋರ್ ವರ್ಮಾ ಡಾಕ್ಟರ್ ನಂದಕುಮಾರ್ ತಾಂದಳೆ ಧೋಂಡಿರಾಮ್ ಚಾಂದಿವಾಲೆ ಶಂಕರರಾವ್ ಕೋಟಾರ್ಕಿ ಅಜಯ್ ಕುಮಾರ್ ದುಬೆ ಸೇರಿದಂತೆ ಅನೇಕರು ಭಾಗವಹಿಸಿದರು ಕೇವಲ ಭಾರತದಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಇಡೀ ವಿಶ್ವದಲ್ಲಿಯೇ ಯೋಗ ಮತ್ತು ಧ್ಯಾನದ ಮುಖಾಂತರ ವಿಶ್ವವೇ ಒಂದು ರಾಷ್ಟ್ರ ಅನ್ನುವಂತ ರೀತಿಯಲ್ಲಿ ಕೆಲಸ ಮಾಡಿದಂತ ಕೀರ್ತಿ ಯಾರಿಗಾದರೂ ಸಲ್ಲಿಸಿದಂತೆ ಯೋಗ ಋಷಿ ರಾಮದೇವ್ ಬಾಬಾಜಿಯವರಿಗೆ ಬಾಬಾ ಅವರು ಇಡೀ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಅವರ ಕಾರ್ಯಚಟುವಟಿಕೆಗಳು ಕೇವಲ ಯೋಗಕ್ಕೆ ಮಾತ್ರ ಸೀಮಿತವಲ್ಲ ಸ್ವದೇಶಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವುದರಲ್ಲಿ ಕಳೆದ 1.5 ವರ್ಷದಿಂದ ಕೋವಿಡ್ ಬಂದಿದ್ದಂತ ಸಂದರ್ಭದಲ್ಲಿ ನಿರಂತರವಾಗಿ ಪ್ರತಿನಿತ್ಯ ನಮ್ಮ ಮಧ್ಯದಲ್ಲಿ ಟಿವಿಗಳ ಮುಖಾಂತರ ಮತ್ತು ದೇಶದಲ್ಲಿರುವಂತಹ ಪತಂಜಲಿ ಯೋಗಪೀಠ ಪರಿವಾರದ ಸದಸ್ಯರ ಸಂಕಷ್ಟದ ಕಾಲದಲ್ಲಿ ಸೇವೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ಅದ್ಭುತವಾದಂತಹ ಸೇವೆಯನ್ನು ಮಾಡಿದಂತಹ ಕೀರ್ತಿಯನ್ನು ಪತಂಜಲಿ ಯೋಗ ಪೀಠಕ್ಕೆ ಇಡೀ ಭಾರತದಲ್ಲಿ ಹೋಗ್ತದೆ ಅದು ಕರ್ನಾಟಕ ಮತ್ತು ಬೀದರ್ದಲ್ಲಿ ಕೂಡ ಹೋಗ್ತದೆ ಇಂತಹ ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡಿದಂತ ಬೀದರ್ದಲ್ಲಿ ಕಳೆದ 15-16 ವರ್ಷಗಳಿಂದ ಈ ಯೋಗ ಸೇವೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳು ತಾಲೂಕುಗಳಲ್ಲಿ ಪ್ರವಾಸ ಮಾಡುವಾಗ ಲಕ್ಷಾಂತರ ಜನರನ್ನು ಪೆಟ್ಟೆ ಮಾಡಿ
ಅವರ ಕೊಡುಗೆ ಅವರ ಸಾಧನೆ ನಾನು ಸ್ವತಃ ನೋಡಿದ್ದೀನಿ ಗಮನಿಸಿದ್ದೀನಿ ನಂತರ ಸೇವೆ ಮಾಡುವಾಗ ಯಾವ ರೀತಿ ತೊಂದರೆಗಳು ಅಡಚಣೆಗಳು ಬರ್ತದೆ ಅದನ್ನ ಸ್ವತಃ ನಾನು ಅನುಭವಿಸಿದ್ದೀನಿ ಹಾ ನಮ್ಮ ಗುರುಜಿ ಹೇಳ್ತಾರೆ ಸಮಾಜದ ಸೇವೆ ಮಾಡಲಿಕ್ಕೆ ನೀವು ಏನಾದರೂ ಸಿದ್ಧರ ಆಗಬೇಕು ಅಂತಂದ್ರೆ ಮೊಟ್ಟ ಮೊದಲಿಗೆ ರೋಟಿ ಖಾವು ಘರ್ಕಿ ಗಾಲಿ ಖಾವು ಬಾಹರ್ಕಿ ಇದಕ್ಕೆ ತಯಾರಿರಬೇಕು ಗಣಪತಿರಾವ್ ಖೂಬ ಯಾತ್ರೆ ಶುರು ಮಾಡಿದಾಗ ಏನ್ ಹಚ್ಚ ನಮ್ಮಪ್ಪ ನಮಗೇನು ಅರ್ಥನೂ ಆಗವಲ್ದು ಬೆಳಿಗ್ಗೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೋಗ್ಬಿಡ್ತಾನೆ ನಮ್ಗೆ ಭಯ ಆಗ್ತದೆ ಏನೋ ಆಕ್ಸಿಡೆಂಟ್ ಆದ್ರೆ ಏನು ಸಮಸ್ಯೆ ಆದ್ರೆ ಏನು ತೊಂದರೆ ಆದ್ರೆ ಏನು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತನಾಡಬೇಕಾದ್ರೆ ಇವತ್ತು ಭವರ್ಲಾಲ್ ರಾಜ್ಯ ಪ್ರಭಾರಿ ಕೇಂದ್ರ ಪ್ರಭಾರಿ ಅದು ಪ್ರಭಾರಿ ಅಂತ ನೋಡ್ತೀರಿ ದೊಡ್ಡ ದೊಡ್ಡವ್ರ ಜೊತೆ ಮಾತನಾಡ್ತಾರೆ ದಿನ ವಿಮಾನದಾಗ ಓಡಾಡ್ತಾರೆ ಅಂತ ನೀವು ನೋಡ್ತಾ ಇದ್ದೀರಿ ಆದ್ರೆ ಬೆಳಗ್ಗೆ 3 ಗಂಟೆಗೆ ಸೈಕಲ್ ಮೇಲೆ 50 ಕಿಲೋಮೀಟರ್ 40 ಕಿಲೋಮೀಟರ್ ಯಾವ ಔಷಧಿ ಇಲ್ಲ ವೈದ್ಯರು ಎಷ್ಟೋ ಜನ ವೈದ್ಯರು ತೀರ್ಕೊಂಡ್ರು ಎಷ್ಟೋ ಜನ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಬೇರೆ ಬೇರೆ ಸಾಧಕರು ತೀರ್ಕೊಂಡ್ರು ಯಾಕಂದ್ರೆ ಅದಕ್ಕೆ ಯಾವುದೇ ಔಷಧಿ ಇರಲಿಲ್ಲ ಆದ್ರೆ ಯೋಗ ಎಂಬ ಔಷಧಿ ಆಯುರ್ವೇದದ ಒಂದು ಧೈರ್ಯ ಬಾಬಾ ರಾಮದೇವರು ತುಂಬಿದ ಮೇಲೆ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವದ 750 ಕೋಟಿ ಜನರ ಆರೋಗ್ಯ ಕಾಪಾಡಿದೆ ಅಂದ್ರೆ ಅದು ಯೋಗ ಪದ್ಧತಿ ಯೋಗ ಪೀಠ ಅದೇ ತರ ಕರ್ನಾಟಕದಲ್ಲಿ ಸಹ ನಮ್ಮ ಕಾರ್ಯಕರ್ತರು ಆನ್ಲೈನ್ ಶಿಬಿರ ಮೂಲಕ ವಾಟ್ಸ್ಆಪ್ ಮೂಲಕ ಫೇಸ್ಬುಕ್ ಮೂಲಕ ಫೋನ್ ಮಾಡಿ ಮೂಲಕ ಬಹಳಷ್ಟು ಜನ ಈ ಸೋಶಿಯಲ್ ಮೀಡಿಯಾದ ಎಷ್ಟೋ ಅಪಪ್ರಚಾರ ಇದ್ರೆ ಇದರದು ದುರುಪಯೋಗ ಪಡಿತಾ ಇದ್ರೆ ಇದರ ಸದುಪಯೋಗ ಯಾರಾದರೂ ಪಡೆದಿದ್ದಾರೆ ಅಂದ್ರೆ ಪತಂಜಲಿ ಸೋಶಿಯಲ್ ಮೀಡಿಯಾದ ಯೋಗ ವಾರಿಯರ್ ಇಲ್ಲಿ ಮೇಟಿ ಮೇಲೆ ಕುಂತ ನಮ್ಮ ತೋಬಾಕ ಸಾರಿ ಉಷಾಕ ಆತರ ನೂರಾರು ಜನ ನಮ್ಮ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಗುರುಪಾದಪ್ಪ ನಾಗಮಾರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ನಡೆಯುವ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಶ್ರೀ ಭೀಮರಾವ್ ಪಾಟೀಲ್ ಅವರ ಪರವಾಗಿ ಚುನಾವಣಾ ಪ್ರಚಾರ ನಡೆಸಲಾಯಿತು ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಭಾಲ್ಕಿ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಮಾತನಾಡಿ ಇಂದು ಕೇಂದ್ರ ಸರ್ಕಾರ ಉದ್ಯೋಗಪತಿಗಳ ಪರ ಕೆಲಸ ಮಾಡುತ್ತಿದೆ ಮೂರು ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದು ಇದೀಗ ಚುನಾವಣೆ ಭಯದಿಂದ ಹಾಗೂ ರೈತರ ನಿರಂತರ ಹೋರಾಟದಿಂದ ಹಿಂಪಡೆದಿದೆ ರೈತರ ಏಳಿಗೆಗಾಗಿ ಕಾಂಗ್ರೆಸ್ ಬೆಂಬಲಿಸಿ ಎಂದು ತಿಳಿಸಿದರು ವಾಯ್ಸ್ ಓವರ್ ಎರಡು ಮಾಜಿ ಸಚಿವರು ಹಾಗೂ ಹುಮ್ನಾಬಾದ್ ಶಾಸಕರಾದ ರಾಜಶೇಖರ್ ಪಾಟೀಲ್ ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅರವಿಂದ್ ಅರಳಿ ಚಂದ್ರಶೇಖರ್ ಪಾಟೀಲ್ ಹಾಗೂ ಔರಾದ್ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಭೆ ನಡೆಸಿ ಡಿಸೆಂಬರ್ 10ರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭೀಮರಾವ್ ಪಾಟೀಲ್ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಕೋರಿದರು ಇದೇ ವೇಳೆ ಮಾತನಾಡಿದ ಪರಿಷತ್ ಅಭ್ಯರ್ಥಿ ಭೀಮರಾವ್ ಪಾಟೀಲ್ ನಮ್ಮ ತಂದೆ ಬಸವರಾಜ್ ಪಾಟೀಲ್ ಸಹೋದರ ಚಂದ್ರಶೇಖರ್ ಪಾಟೀಲ್ ಹಾಗೂ ರಾಜಶೇಖರ್ ಪಾಟೀಲ್ ಮೇಲೆ ಇಟ್ಟಿರುವ ನಂಬಿಕೆ ನನ್ನ ಮೇಲಿಟ್ಟು ನನ್ನನ್ನು ಗೆಲ್ಲಿಸಿ ಎಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಮೀನಾಕ್ಷಿ ಸಂಗ್ರಾಮ್ ಔರಾದ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ರಾಜ್ಕುಮಾರ್ ಹಲ್ವರ್ಗೆ ಶರಣಪ್ಪ ಪಾಟೀಲ್ ಸುಧಾಕರ್ ಕೊಳ್ಳೂರ್ ಆನಂದ್ ಚೌಹಾಣ್ ಮತ್ತು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು और प्राइवेट खासगी कंपनियों को किसानों का गेट जो है ना वहां पर
ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ನವೆಂಬರ್ 26 ಅನ್ನು ಸಂವಿಧಾನ ದಿನವನ್ನಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮಾತನಾಡುತ್ತಾ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿದ ಘನತೆಯನ್ನು ಭಾರತ ಸಂವಿಧಾನವು ಹೊಂದಿರುತ್ತದೆ. ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ಗೌರವಿಸಬೇಕು ಎಂದು ತಿಳಿಸಿದರು. ಭಾರತ ಸಂವಿಧಾನವು ವಿಶ್ವದಲ್ಲೇ ದೊಡ್ಡದಾಗಿದೆ. ನಾವೆಲ್ಲರೂ ಸಂವಿಧಾನದ ಆಶಯದಂತೆ ನಡೆದುಕೊಂಡಲ್ಲಿ ದೇಶದಲ್ಲಿ ಏಕತೆ ಶಾಂತಿ ಸೌಹಾರ್ದತೆ ನೆಲೆಸಲು ಸಾಧ್ಯವಾಗುತ್ತದೆ ಎಂದು ಸಲಹೆ ಮಾಡಿದರು. ಇದೇ ವೇಳೆಯಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿಜ್ಞಾವಿಧಿ ಬೋಧಿಸಿದರು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26 ತಾರೀಕಿನ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಎಂದು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲ್ವಂತ್ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ವಿವಿಧ ಶಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಮತ್ತು ಜಿಲ್ಲಾ ವಕೀಲರ ಸಂಘದಿಂದ ಜಿಲ್ಲಾ ವಕೀಲರ ಸಭಾಂಗಣದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಗೌರವಾನ್ವಿತ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಕಾಡಲೂರು ಸತ್ಯನಾರಾಯಣ ಆಚಾರ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಿವಿಧತೆಯಲ್ಲಿ ಏಕತೆ ಇರುವುದು ಭಾರತ ದೇಶದ ವಿಶೇಷತೆಯಾಗಿದೆ. ಅಂತೆಯೇ ಭಾರತದ ಎಲ್ಲ ಪ್ರಜೆಗಳಿಗೆ ಸಮಾನವಾದ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯವನ್ನು ಮತ್ತು ಸ್ಥಾನಮಾನ ದೊರೆಯುವಂತೆ ಮಾಡುವುದನ್ನು ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಹೀಗಾಗಿ ಇಡೀ ಜಗತ್ತಿನಲ್ಲಿಯೇ ಭಾರತದ ಸಂವಿಧಾನಕ್ಕೆ ವಿಶೇಷ ಗೌರವವಿದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಡೀನ್ ಡಾಕ್ಟರ್ ದೇವಿದಾಸ್ ಜಿ ಮಾಲೆ ಅವರು ಮಾತನಾಡಿ ಜನೋಪಕಾರಕ್ಕಾಗಿ ಒಳ್ಳೆಯ ಅಂಶಗಳನ್ನು ಅಳವಡಿಸಿಕೊಳ್ಳಲು ಅವಕಾಶವಿರುವುದರಿಂದ ಭಾರತ ಸಂವಿಧಾನವನ್ನು ಜೀವಂತ ಗ್ರಂಥ ಎಂದೇ ತಿಳಿಯಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿದ್ರಾಮ್ ಟಿಪಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಅಶೋಕ್ ಮಾನೂರೆ, ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಝರೀನಾ,
ಗೌರವಾನ್ವಿತ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಆರ್ ಪಿ ಗೌಡ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ಹಿರಿಯ ಮತ್ತು ಕಿರಿಯ ನ್ಯಾಯಾಧೀಶರು ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ ಅಭ್ಯರ್ಥಿ ಶ್ರೀ ಪ್ರಕಾಶ್ ಖಂಡ್ರೆಯವರು ಕಮಲ್ ನಗರದಲ್ಲಿ ಮತಯಾಚನೆ ಮಾಡಿದರು. ದೇವರಿಗೆ ನಮಿಸಿದ ಖಂಡ್ರೆಯವರು ಮಂದಿರದಿಂದ ವೇದಿಕೆಯವರೆಗೆ ಕಾಲುನಡಿಗೆ ಮೂಲಕ ಸಂಚರಿಸಿ ಗಮನ ಸೆಳೆದರು. ವೇದಿಕೆ ಮೇಲೆ ಕೇಂದ್ರ ಸಚಿವರಾದ ಭಗವಂತ ಖೂಬಾ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್, ಶಿವಾನಂದ ಮಂಟಾಳ್ಕರ್, ಈಶ್ವರ್ ಸಿಂಗ್ ಠಾಕೂರ್, ಪ್ರಕಾಶ್ ಟೊಣ್ಣೆ, ಗುರುನಾಥ್ ಕೊಳ್ಳೂರ್, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಶಿವಾನಂದ ವಡ್ಡೆ, ಶ್ರೀರಂಗ್ ಪರಿಹಾರ್ ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತಂಜಲಿ ಯೋಗ ಸಮಿತಿ ಬೀದರ್ ವತಿಯಿಂದ ಯೋಗ ವಾರಿಯರ್ಸ್ಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಯೋಗದ ಜೊತೆ ಸ್ವದೇಶಿ ಉತ್ಪನ್ನ ಮಾಡುವುದರಲ್ಲಿ ರಾಮದೇವ್ ಬಾಬಾ ಅವರ ಪಾತ್ರ ಹಿರಿದು ಭಗವಂತ ಖೂಬಾ. ಔರಾದ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮರಾವ್ ಪಾಟೀಲ್ ಪರ ಭರ್ಜರಿ ಪ್ರಚಾರ. ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದ ಶಾಸಕ ಈಶ್ವರ್ ಖಂಡ್ರೆ, ನಿಮ್ಮ ಸೇವೆ ಮಾಡುವ ಉದ್ದೇಶ ನನ್ನದಾಗಿದೆ ಭೀಮರಾವ್ ಪಾಟೀಲ್. ಜಿಲ್ಲಾಡಳಿತದ ವತಿಯಿಂದ ಸಂವಿಧಾನ ದಿನ ಆಚರಣೆ. ಪ್ರತಿಜ್ಞಾವಿಧಿ ಸ್ವೀಕಾರ. ಸರ್ವರಿಗೂ ಸಮಾನತೆ ನೀಡಿದ ಭಾರತ ಸಂವಿಧಾನ ಶ್ರೇಷ್ಠ, ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್. ಜಿಲ್ಲಾ ವಕೀಲರ ಸಭಾಂಗಣದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ. ಇಡೀ ಜಗತ್ತಿನಲ್ಲಿ ಭಾರತದ ಸಂವಿಧಾನಕ್ಕೆ ವಿಶೇಷ ಗೌರವವಿದೆ. ನ್ಯಾಯಮೂರ್ತಿ ಕಾಡಲೂರು ಸತ್ಯನಾರಾಯಣ ಆಚಾರ್ಯ. ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ ಕಮಲ್ನಗರದಲ್ಲಿ ಪ್ರಕಾಶ್ ಖಂಡ್ರೆಯವರಿಂದ ಭರ್ಜರಿ ಪ್ರಚಾರ. ಮತಯಾಚನೆ ಮಾಡಿದ ಒಂದು ಸೇವೆಗೆ ಅವಕಾಶ ನೀಡುವಂತೆ ಖಂಡ್ರೆ ಮನವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.